ಅದರ ಮಧ್ಯೆ ನಿಮಗೆ ಗೊತ್ತಿದೆಯಲ್ಲ ಅದು ಏನೇನಾಯಿತು ಅಂತಂದು. ಲೋಕಾಯುಕ್ತ ಸಂಸ್ಥೆ ಮಧ್ಯೆ ಮಧ್ಯೆ ಸ್ವಲ್ಪ ಅದು ಅಡಚಣೆಗಳು ಉಂಟಾಗಿ ಬಂದಂಥ ಆಫೀಸರ್ಗಳಿಂದನೂ ಕೂಡ ಕೆಲವು ಅಪಖ್ಯಾತಿ ಬರೋದಕ್ಕೆ ಕಾರಣ ಆಯಿತು. ಬಟ್ ಆ ನಂತರದಲ್ಲಿ ಇತ್ತೀಚೆಗೆ ನಾವು ಬಂದ ನಂತರ ಈ ನೀವು ಪೇಪರ್ನಲ್ಲಿ ಓದಿರ್ಬೋದು, ಆರ್ ಟಿ ಎ ಇದನ್ನು ರೈಡ್ ಮಾಡಿದ್ದೇವೆ. ಆರ್ ಟಿ ಒ ಕಚೇರಿಗಳಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಆರ್ ಟಿ ಒ ಕಚೇರಿಗಳಿಗೂ ಕೂಡ ನಾವು ರೈಡ್ ಮಾಡಿದ್ದೇವೆ. ಆಮೇಲೆ ಆಸ್ಪತ್ರೆಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಡಿಫಿಷಿಯನ್ಸೀಸ್ನೆಲ್ಲ ಕಂಡುಹಿಡಿದೇವೆ, ತಪ್ಪುಗಳನ್ನು ಕಂಡುಹಿಡಿದು ಅದನ್ನು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದೇವೆ. ಸುಮಾರು ಪ್ರಕರಣಗಳು ನಡೀತಾ ಇರುತ್ತೆ. ನನ್ನ ಪ್ರಕಾರದಲ್ಲಿ ಏನಪ್ಪ ಅಂತಂದರೆ, ಈಗ ನೋಡಿ, ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಂದು ಎಲ್ಲರೂ ಮಾತಾಡ್ತೀರಾ, ಪ್ರಜೆಗಳು ಎಲ್ಲನೂ ಮಾತಾಡ್ತಾರೆ. ಹೂ ಶುಡ್ ಬೆಲ್ ದಿ ಕ್ಯಾಟ್ ಅಂತ ಪ್ರಶ್ನೆ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಈಗ ನಮಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಯಾರು ತಗೋತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಯಾರು ಕಂಪ್ಲೇಂಟ್ ಕೊಡಬೇಕು? ಈಗ ಜನಗಳಲ್ಲಿ ಏನಾಗಿದೆ ಅಂತಂದರೆ, ಹಣ ಇದ್ದವ್ರಿಗೆ ಕೆಲಸ ಆಗುತ್ತೆ, ಬಡವರಿಗೆ ಕೆಲಸ ಆಗಲ್ಲ. ಬಡವ ಬಂದು ಕಂಪ್ಲೇಂಟ್ ಕೊಡೋದಕ್ಕೂ ರೆಡಿ ಇರೋದಿಲ್ಲ ಅವನು. ಬೇಕಾದಷ್ಟು ಪ್ರಕರಣಗಳನ್ನು ನಾವು ನೋಡಿದಾಗ ಮೊದಲಿಗೆ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ನಾನಾ ಒತ್ತಡಗಳು ಅದು ಇದು ಎಲ್ಲ ಆಗಿ ನ್ಯಾಯಾಲಯಕ್ಕೆ ಅದು ಬರೋ ಅಷ್ಟರೊಳಗೆ ಅರ್ಧ ಸತ್ತಿರುತ್ತೆ ಕೇಸು. ಅಲ್ಲಿ ಬಂದು ದೂರು ಕೊಟ್ಟಿರೋನೇ ಸಪೋರ್ಟ್ ಮಾಡಲ್ಲ ಕೇಸು. ಈ ಎಲ್ಲ ಕಾರಣಗಳಿಂದನೂ ಕೂಡ ಭ್ರಷ್ಟಾಚಾರ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೋಗಿರ್ಬೋದು. ಜೊತೆಗೆ ಈಗ ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ, ಅವರು ನಮ್ಮ ಪೊಲೀಸರಿಗಿಂತ ಜಾಣರಾಗಿರ್ತಾರೆ. ಯಾಕೆ ಅಂತಂದರೆ, ಏನೇನು ಪ್ರೊಸೀಜರ್ ಮಾಡ್ತಾರೆ ಎಲ್ಲ ತಿಳ್ಕೊಂಡಿರ್ತಾರೆ, ಅದನ್ನು ಮೀರಿ ಹೇಗೆ ಮಾಡೋದು ಸಾಧ್ಯತೆ ಇದೆ ಅಂತ ಕಂಡುಹಿಡಿತಿರ್ತಾರೆ. ಸೊ ಅದಕ್ಕೆ ನಾವು ಇನ್ನೊಂದು ದಾರಿಯಲ್ಲಿ ಇನ್ನೋವೇಷನ್ ಮೆಜರ್ನ ಕಂಡುಹಿಡ್ಕೊಂಡು ಅದನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಇವಾಗ ನಡೀತಾ ಇದೆ. ಅದೇ ಪೊಲೀಸ್ ಫೋರ್ಸು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು. ಜೊತೆಗೆ ಪ್ರಾಮಾಣಿಕರಾಗಿರ್ತಕ್ಕಂಥ ಪೊಲೀಸ್ ಆಫೀಸರ್ಸ್ನ ಲೋಕಾಯುಕ್ತರು ಕೇಳಿದವ್ರನ್ನ ಅಲ್ಲಿಗೆ ಕೊಡಬೇಕು. ಜೊತೆಗೆ ನಾವು ಏನು ರೆಕಮೆಂಡೇಷನ್ಗಳು ಹೋಗುತ್ತೆ ಸರ್ಕಾರಕ್ಕೆ, ಅದನ್ನು ಅವರು ಚಾಚು ತಪ್ಪದಾಗೆ ಪಾಲನೆ ಮಾಡಬೇಕು.